ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ಆರು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ರಾಶಿಯಾಧಿಪತಿ ಬಲಿಷ್ಠನಾಗಿದ್ದಾನೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹೀಗಾಗಿ ದೇಹಬಲ ಇದೆ, ಆದರೆ ಅಲ್ಲಿ ರವಿಯೂ ಇದ್ದಾನೆ, ಲಾಭಾಧಿಪತಿ, ನೀಚನಾಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಸೂರ್ಯನ ಉಪಾಸನೆ ಹೇಳಿದೆ ಪ್ರಾರಂಭದಲ್ಲಿ ದಿವಸ, ಸೂರ್ಯ ಷಷ್ಠಿ. ಹೀಗಾಗಿ ಸೂರ್ಯನ ಉಪಾಸನೆ ನಿಮಗೆ ಹೆಚ್ಚಿನ ಬಲ ತಂದು ಕೊಡುತ್ತೆ. ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಸಾಲ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಸಾಲ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬಲ ಕಡಿಮೆ ಇರೋದರಿಂದಾಗಿ ತೊಡಕುಂಟಾಗುವ ಸಾಧ್ಯತೆ ಇದೆ, ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ದಿವಸ ನೀವು ಆದಿತ್ಯ ಹೃದಯದ ಜೊತೆಗೆ ಬಹಳ ಮುಖ್ಯವಾಗಿ ಕಡಲೆ ಧಾನ್ಯವನ್ನು ಗುರು ಮಂದಿರಕ್ಕೆ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶಿಯಿಂದ ದ್ವಿತೀಯದ ಚಂದ್ರನಿಂದಾಗಿ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ಕುಟುಂಬ ಸೌಖ್ಯತೆ ಕಾಣಬಹುದು. ಮುಖ್ಯವಾಗಿ ಆಹಾರದಲ್ಲಿ ಸಮೃದ್ಧತೆ ಕಾಣ್ತಾ ಇದೆ. ಒಳ್ಳೆಯ ನೀವು ಇಷ್ಟಪಟ್ಟ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಆ ಒಂದು ಲಕ್ಷಣ ಇದೆ. ಮತ್ತು ಹಣಕಾಸಿಗೆ ಸಮೃದ್ಧತೆ ಖಂಡಿತ ಇದೆ, ಯಾವುದರಲ್ಲಿ ಯೋಚನೆ ಬೇಡ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರಮ ಜಾಸ್ತಿ ಅನ್ನೋದನ್ನು ಹೇಳ್ತಾ ಇದೆ. ವಿಪರೀತವಾದ ಶ್ರಮ. ಈ ದಿವಸ ಸ್ವಲ್ಪ ಬುದ್ಧಿ ಕೂಡ ಮಂದವಾಗಿಬಿಡುತ್ತೆ. ಆ ಶ್ರಮ ಯಾವಾಗ ಉಂಟಾಗುತ್ತೋ ಆಗ ಪೇಷನ್ಸ್ ಹಾಳಾಗುತ್ತೆ. ಪೇಷನ್ಸ್ ಹಾಳಾದರೆ ಎಲ್ಲವೂ ಹಾಳಾದ ಹಾಗೆ. ಹೀಗಾಗಿ ಪೇಷನ್ಸ್ ಕಳ್ಕೊಳ್ಬಾರ್ದು ಅಂತಿದ್ದರೆ ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಧನುಸು ರಾಶಿ. ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಈ ದಿವಸ ಸ್ನೇಹಿತರ ಆ ವಲಯ, ಯಾವ ಪ್ರೀತಿ ವಿಶ್ವಾಸಗಳಿದ್ದಾವೆ ಅವರ ಬಳಿ ನಿರ್ಮಾಣವಾಗ್ತಕ್ಕಂಥದ್ದು, ಅದು ನಿಮಗೆ ತೊಡಕನ್ನು ಕೊಡುತ್ತೆ. ಅತಿಯಾದ ವಿಶ್ವಾಸವೇ ನಿಮಗೆ ದ್ರೋಹವಾಗಬಹುದು. ಹುಷಾರಾಗಿರಿ. ವೃತ್ತಿಯಲ್ಲಿ ಅನುಕೂಲ ಇದೆ, ಸ್ವಲ್ಪ ಎಚ್ಚರಿಕೆಯೂ ಬೇಕು. ಎಚ್ಚರಿಕೆಯೂ ಬೇಕು ಅನ್ನೋದನ್ನು ಹೇಳ್ತದೆ ವಿಷ್ಣು ಶಾಸ್ತ್ರ. ಹೇಳ್ಕೊಳ್ಳಿ, ಹೆಚ್ಚು ಅನುಕೂಲ ಉಂಟಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವ್ಯಯ ಇದೆ, ಸ್ವಲ್ಪ ಭಯದ ವಾತಾವರಣ ಕೂಡ ಇರ್ತದೆ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ. ಶನೈಶ್ಚರ ಒಬ್ಬ ಬಲಿಷ್ಠನಾಗಿದ್ದಾನೆ, ಶುಕ್ರನೂ ಚೆನ್ನಾಗಿದ್ದಾನೆ. ವೃತ್ತಿಯಲ್ಲಿ ಯಾವುದೇ ತೊಡಕುಗಳು ಕಾಣ್ತಾ ಇಲ್ಲ, ಯೋಚನೆ ಮಾಡೋದು ಬೇಡ. ನೀವು ಕೂಡ ಸೂರ್ಯನ ಆರಾಧನೆಯನ್ನು ಮಾಡಿ, ಅದು ಇನ್ನೂ ಹೆಚ್ಚಿನ ಬಲ ತಂದು ಕೊಡುತ್ತೆ. ಸೂರ್ಯನಿಗೆ ದಿವಸ ಅಂದರೆ ಈಶ್ವರನ ಸನ್ನಿಧಾನಕ್ಕೆ ಗೋಧಿ ಧಾನ್ಯವನ್ನು ದಾನ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಆಹಾರದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ, ಮತ್ತು ದೊಡ್ಡವರ ಜೊತೆಗೆ ಕಲಹ, ಗುರು ಸಮಾನರ ಜೊತೆಗೆ ಕಲಹದ ಒಂದು ವಾತಾವರಣ ಇದೆ. ಶಾಂತವಾಗಿರಬೇಕು, ಸಮಾಧಾನ ಬೇಕು. ಈ ದಿವಸ ಲಾಭ ಇದೆ, ನಿರೀಕ್ಷೆಗೂ ಮೀರಿದ ಲಾಭವನ್ನು ಖಂಡಿತ ಕಾಣ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ, ಗುರು ಸಮಾನರಲ್ಲಿ ಇಂಥವರಲ್ಲಿ ಸ್ವಲ್ಪ ವಿರೋಧ ಇದೆ. ಈಶ್ವರನ ಆರಾಧನೆ ಮಾಡಿ. ಈಶ್ವರ ಸನ್ನಿಧಾನಕ್ಕೆ ನೀವು ಈ ದಿವಸ ನವಧಾನ್ಯ ಸಮರ್ಪಣೆ ಮಾಡಿ, ಒಂದು ಬಿಲ್ವಾರ್ಚನೆ ಮಾಡಿಸಿ, ಅದು ಹೆಚ್ಚಿನ ಬಲ ತಂದು ಕೊಡುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಕಾಣ್ತಾ ಇದೆ. ಕೆಲಸದ ವರ್ಕ್ ಪ್ರೆಷರ್ ಅಂತೀವಲ್ಲ, ಅದು ಜಾಸ್ತಿ ಆಗಬಹುದು. ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಹೊರೆ, ಅದು ಕಾಣ್ತಾ ಇದೆ. ಮತ್ತು ಈ ದಿವಸ ಚಂದ್ರ ಚೆನ್ನಾಗಿದ್ದಾನಲ್ಲಿ ಕರ್ಮಸ್ಥಾನದಲ್ಲಿ, ಹೀಗಾಗಿ ಸ್ತ್ರೀಯರ ಸಹಕಾರದಿಂದಾಗಿಯೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಚೇತರಿಕೆ ಕಾಣಲಿಕ್ಕೆ ಅವಕಾಶ ಇದೆ. ಶನೈಶ್ಚರ ಕೂಡ ಲಾಭದಲ್ಲಿದ್ದಾನೆ. ಸಿವಿಲಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಬಲ ಇದೆ. ಈ ದಿವಸದ ಮಟ್ಟಿಗೆ ನೀವು ಪ್ರಾರ್ಥನೆಗೆ, ನೀವು ಕೂಡ ಗುರು ಪ್ರಾರ್ಥನೆ, ಈಶ್ವರನ ಸೇವೆ ಮಾಡೋದು ಬಹಳ ಒಳ್ಳೆಯದು. ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರವನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.